बलो भारत माता के महात्मा गांधी के डॉक्टर अम्बेडकर जी के भगत सिंह के टीपू सुल्तान के दिन नम गुणभाग तालूकनाद्यंत सेरीरतक नम सहोदर मुसलमान बांधव ಮತ್ತ ನಮ್ಮವರು ಬರಬೇಕಾಗಿತ್ತು. ಇದು ಕಾಲಾವಕಾಶ ಹತ್ತಿರ ಅಂತಿದ್ದಕ್ಕೋಸ್ಕರ ನಮ್ಮವರು ಕಮ್ಮಿ ಬಂದಿದ್ದಾರೆ. ಈ ಒಂದು ಇವತ್ತು ಏನು ಈ ಕಾರ್ಯಕ್ರಮ, ಈ ಒಂದು ಸೆಂಟ್ರಲ್ ಗವರ್ಮೆಂಟ್ ವಿರೋಧವಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಒಕ್ಕಟ್ಟಾಗಿ ಅಂತ ಹೇಳಿ ಎನ್ಆರ್ಸಿ ಸಿಎಎ ಅಂತ ಎರಡು ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಇದು ಏನಿಲ್ಲ, ಅವಶ್ಯಕತೆ ಇರಲಿಲ್ಲ. ಏನಿ ಉದ್ದೇಶ ಸನ್ಮಾನ್ಯ ಮೋದಿಜಿ ಅವರು ಅಂತ ಹೇಳಿದ್ರೆ ಏನೋ ಒಂದು ಕೆದಕ್ತಾ ಇರಬೇಕು ಭಾರತ ದೇಶದಲ್ಲಿ. ಎದುಬೋದು ಓಟ್ಗಳು ಹಾಕಿಸ್ಕೊಡೋದು ಇತ್ತೀಚೆಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರ ಎತ್ಕೊಂಡು ಅಲ್ಲಿಕೊಂಡು ಅಲ್ಲಿ 2 ಕೆಜಿ 5 ಕೆಜಿ ಗಾಂಜಾ ಇಟ್ಕೊಂಡ ನಮ್ಮ ಪೊಲೀಸ್ ಮಹಾಪಾತ್ರ ಇಟ್ಕೊಳ್ತಾರೆ, ಸಿಒಡಿ ಅವರು ಇಟ್ಕೊಳ್ತಾರೆ, ಸಿಬಿಐ ಇಟ್ಕೊಳ್ತಾರೆ. 350 ಕೆಜಿ ಬಾಂಬರ್ ಸತ್ಕೊಂಡು ಹಿಡಿಯಲಿಲ್ಲ ಅಂತ ಇದಕ್ಕಿಂತ ರಾಜಕೀಯ ಕೇಳಿ ರೀತಿ ಬಿಜೆಪಿ ಅವರು ಆಡಳಿತ ಇದೆ. ಇದೇನು ಭಾರತ ದೇಶಕ್ಕೆ, ಭಾರತ ದೇಶ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸ್ವತಂತ್ರ ತಂದಾಗ ಭಾರತ ದೇಶ ಹಿಂದೂ ಮುಸ್ಲಿಂ ಕ್ರೈಸ್ತರು ಭಾಷೆಯವರು ಎಲ್ಲರೂ ಕೂಡ ಒಂದೇ ಸಮಾನವಾಗಿ ಬದುಕಬೇಕು ಅಂತ ಹೇಳಿ ನಮ್ಮ ಒಂದು ರಾಷ್ಟ್ರವನ್ನು ಕಟ್ಟಿ ಇಂಗ್ಲಿಷ್ ಅವರಿಂದ ತಗೊಂಡು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂತ ರಾಷ್ಟ್ರ ಈ ರಾಜ್ಯದ ಚಿತ್ರಾಂಗ ಮಾಡ್ತಾ ಇದ್ದರೆ ಸಮಾಜ ಮೋದಿ ಅವರ ನಾಯಕತ್ವದಲ್ಲಿ ಇನ್ಯಾರೂ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಜನರು ಎಲ್ಲಾ ಕೋಮಿನವರು ಕೂಡ ಜಾಗ್ರತೆ ಎದ್ದಿರಬೇಕಾಗುತ್ತೆ. ನಮ್ಮ ನಮ್ಮಲ್ಲಿ ಯಾವುದೂ ಭಿನ್ನಾಭಿಪ್ರಾಯಗಳಿರಬಾರ್ದು. ದೇಶ ಇಂಗ್ಲಿಷ್ ಅವರಿಂದ ತಗೊಂಡು ನಾವು ಬೆಳೀತಾ ಇದ್ದೇವೆ ಹಾಗೋಗುತ್ತೆ. ಡೆವಲಪ್ಮೆಂಟ್ ಇವತ್ತು ಬಂದಿರೋದು ದೇಶಕ್ಕೆ ಸೈತಾನ್ ಬಂದಿದೆ. ಇದೇ ದೇಶ ಉಪಯೋಗ ಮಾಡೋದು ಒಂದೊಂದು ದಿಶೆಯಾಗಿ ನೋಡ್ಕೊಳ್ಳಿ. ಭಾರತದಲ್ಲಿ ಪುಲ್ವಾಮಾ ಇತ್ತ, ಇದು ಬಂತು ಯಾವ್ದಾದ್ರು ಸ್ಟೇಟ್ ರಾಜ್ಯದ ಅಸೆಂಬ್ಲಿಗೆ ಬಂದಾಗ ಇದು ಲೋಕಲ್ ಆಗಿಟ್ಬಿಡೋದು. ಆಮೇಲೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಡಾಕ್ಟರ್ ಮರತ್ಲ ಅಬ್ದುಲಿ ಅವರೆಲ್ಲ ಇಬ್ಬರು ಮನೆ ಪಕ್ಕದಲ್ಲೇ ಇದ್ದಾರೆ. ಪಾಪ ಆಚೆಗಳಿಲ್ಲ, ಸ್ವತಂತ್ರ ಬಂದಾಗಿಂದ ಯಾರು ಈ ಕೆಲಸ ಮಾಡಿಲ್ಲ. ಇವರು ಮಾಡ್ತಾ ಇದ್ದಾರೆ. ಇದು ಬಂದು ಹೋಗಿದ್ರು, ಹೋಗೋ ಕಾಲ ಬಂದಿದೆ. ಇದನ್ನ ನೋಡಿ ಜಾರ್ಖಂಡ್ ಏನಾಗಿದೆ ರಾಜ್ಯದಲ್ಲಿ, ಒಂದೊಂದೇ ಹೋಗೋ ಕಾಲ ಬರ್ತಾ ಇದೆ. ಯಾರೇನು ಎದುರುಕೊಳ್ಳೋಂಗಿಲ್ಲ. ನಿಮ್ಮ ಬೆಂಗಳೂರಲ್ಲಿ ನಾವು ಇದ್ದೀವಿ, ನಾವು ಇದ್ದೀವಿ. ಇದನ್ನು ಗಮನದಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ಈ ಬಿಜೆಪಿ ಎಲ್ಲ ಮೋದಿ ಅಲ್ಲ, 100 ಮೋದಿ ಬರಲಿ. ಶಾಂತಿ ರೀತಿಯಲ್ಲಿ ಇವಾಗ ನಮ್ಮ ಸಮಾಧಾನ ನಮ್ಮ ಮುಳಭಾಗದ ಎಲ್ಲ ನಮ್ಮಲ್ಲಿ ಸೇರತಕ್ಕಂತ ನಮ್ಮ ಮುಸ್ಲಿಂ ಸಮಾಜದವ್ರಿಗೂ ನಮ್ಮ ಸಮಾಜದವ್ರಿಗೂ ನಾನು ಬೇಡ್ಕೊಳ್ತಾ ಇದ್ದೇನೆ. ಅವ್ರಿಗೆ ಅಭಿನಂದನೆಗಳು. ಏನಂದ್ರೆ ಶಾಂತಿ ನಾವು ಜನ ಸೇರಿದ್ರಪ್ಪ ಮುಳಭಾಗಲು ಒಂದನೇದು ಶಾಂತಿ ನಗರ ಅಂತ ಬರಬೇಕಿತ್ತು. ಇದನ್ನು ಕಾಪಾಡಿಕೊಂಡು ಬರ್ತಾ ಇದ್ದೀವಿ. ಇದನ್ನ ಹೀಗೆ ಕಾಪಾಡಿಕೊಂಡು ಒಂದು ಗಂಟೆ ಕಾಲ ನಾವು ಪ್ರಜೆಕ್ಟ್ ಮುಂದುವರಿಸಿಕೊಂಡು ರಾಜ್ಯದಲ್ಲ ಈ ಭಾರತ ದೇಶನೇ ಬರ್ತಾ ಇದ್ದಾರೆ. ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿ ಒಬ್ಬ ಡೆಲ್ಲಿನಲ್ಲಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರೆಲ್ಲ ಬರ್ತಾ ಇದ್ದಾರೆ. ನೆನೆ ಕೋಲಾರ ಆಗಿದೆ, ಬಂಗಾರ ಬೆಟ್ಟ ಆಗಿದೆ. ಎಲ್ಲ ಕೂಡ ಇವತ್ತು ನಮ್ಮ ಮೂಲಗಳಲ್ಲೇ ಮಾಡ್ತೀವಿ. ಇನ್ನೂ ಹೆಚ್ಚಿನ ಅವಶ್ಯಕತೆ ಬೇಕಾದ್ರೆ ನಾವು ನೀವು ಸೇರ್ಕೊಂಡು ನಮ್ಮ ಜನ ಇವರು ಖರ್ಚು ಕಾಣಿ ಇದಕ್ಕೆ ಮಾತಾಡೋದಕ್ಕೆ ಅವಕಾಶ.
ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ನಾನು ಧನ್ಯವಾದಗಳು ಹೇಳ್ತಾ ಶಾಂತಿ ರೀತಿಯಲ್ಲಿ ನಾವು ನಡ್ಕೊಂಡು ಪ್ರೊಟೆಕ್ಟ್ ಮಾಡಿ ಹೋಗ್ಬೇಕು. ಇದನ್ನು ನಮ್ಮಲ್ಲಿ ತಂದ್ರೆ ನೀವು ಕೇಳ್ಕೊಡ್ತಾ ಇದ್ದೀರಿ. ಜೈ ಜೈ ಭಾರತ್. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.